ರಕ್ಷಣೆಯ ಭಾರ ನಿಮ್ಮೆಲ್ಲರ ಮೇಲಿದೆ. ಹಾಳಾದ ಕಾಡಿನಿಂದ ವ್ಯತಿರಿಕ್ತ ಪರಿಣಾಮ ಆಗ್ತದೆ. ನಮ್ಮಲ್ಲಿರುವಂತಹ ವನ್ಯಜೀವಿಗಳು ನಾಡಿಗೆ ಬಂದು ಜನರಿಗೆ ತೊಂದರೆ ಕೊಡ್ತವೆ. ಅದಕ್ಕಾಗಿ ನಮ್ಮನ್ನು ಕಡಿದು ತೊಂದರೆ ಅನುಭವಿಸಬೇಡಿ. ಮಕ್ಕಳೇ, ಈ ಧ್ವನಿ ಕೇಳಿದ ಕೂಡಲೇ ರಾಜಪ್ಪನಿಗೆ ತುಂಬಾ ಆಶ್ಚರ್ಯ ಆಯ್ತು. ಪ್ರಪಂಚದೊಳಗೆ ವಾಸಿಸುವಂತ ಪಶು ಪಕ್ಷಿಗಳಿಗೆ ಮರಗಳು ಯಾವ ರೀತಿ ಉಪಕಾರ ಮಾಡ್ತಾವ ಅನ್ನೋದನ್ನ ಮರ ಮತ್ತೆ ತಿಳಿಸ್ತೊಡುತ್ತು. ಆಗ ರಾಜಪ್ಪ ಏನಂದ ಕೇಳೋಣ. ನೀನ್ ಹೇಳೋದೇನೋ ನಿಜ ಮರ, ಆದ್ರೆ ನನ್ನ ಬದುಕಿಗೆ ಒಂದು ದಾರಿ ತೋರಿಸ್ಬೇಕಲ್ಲ ನೀನು. ಬದುಕಿಗೆ ಒಂದು ದಾರಿ? ಮಾನವ ಇಲ್ನೋಡು, ನೀನು ಚಿಂತೆ ಮಾಡಬೇಡ, ನಿನಗೆ ನಾನು ಒಳ್ಳೆಯ ದಾರಿನೇ ತೋರಿಸ್ತೇನೆ ನಿಜವಾಗ್ಲು. ಆದ್ರೆ ನೀನು ನಮ್ಮನ್ನು ಕಡಿಬೇಡ, ಅಲ್ಲದೆ ನಿನ್ನ ಮಗನು ಕಾಡು ಹಾಳು ಮಾಡಬಾರ್ದು. ಅಲ್ಲದೆ ಒಂದ್ ಕೆಲಸ ಮಾಡು, ಮನೆ ಮುಂದೆ ಗಿಡ ನೆಡು, ರಸ್ತೆಯುದ್ದಕ್ಕೂ ಸಾಲು ಸಾಲು ಮರಗಳನ್ನ ಬೆಳೆಸು. ಗಿಡಗಳನ್ನ ನೆಟ್ಟರಷ್ಟೇ ಸಾಲದು, ಅವುಗಳಿಗೆ ನೀರ್ ಹಾಕಿ ಅವುಗಳನ್ನ ರಕ್ಷಿಸ್ಬೇಕು. ನಿಜ. ಮನೆ ಮುಂದೆ ನನ್ನಂತಹ ಮರ ಗಿಡಗಳಿದ್ದರೆ ಶುದ್ಧ ಗಾಳಿ ದೊರಕುತ್ತದೆ. ಇಲ್ನೋಡು, ನನ್ನ ಮಾತನ್ನ ಮೀರಿ ತಂದೆ ಮಗ ಏನಾದರೂ ನಡೆದುಕೊಂಡದ್ದೆ ಆದ್ರೆ ಅದು ನಿಮಗೆ ಮುಳಿವಾಗ್ತದೆ, ಅದರಿಂದ ನಿಮ್ಮ ನಾಶ ಆಗೋದು ಖಂಡಿತ. ಇಲ್ನೋಡು ಮಾನವ, ವಿಚಾರ ಮಾಡಿ ಮಾತು ಕೊಡು. ಆಯ್ತು, ನಾನು ನಿನ್ನ ಮಾತಿಗೆ ಪ್ರಮಾಣ ಮಾಡ್ತೀನಿ, ನಾನು ಮರ ಕಡಿಯೋದಿಲ್ಲ ಅಂತ. ಆದ್ರೆ ನೀನು ಮಾತಿಗೆ ನಡ್ಕೋಬೇಕು, ನನ್ನ ಜೀವನಕ್ಕೆ ದಾರಿ ತೋರಿಸ್ಬೇಕಲ್ಲ ನೀನು. ಖಂಡಿತ ಖಂಡಿತ ಮಾನವ, ನಿನ್ನ ಮಾತಿನಿಂದ ಭರವಸೆಯಿಂದ ನನಗೆ ಬಹಳ ಸಂತೋಷ ಆಯ್ತು. ಇಲ್ನೋಡು, ನನ್ನ ಪೊಟ್ರೆಯಲ್ಲಿ ಕಳ್ಳರು ಬಚ್ಚಿಟ್ಟಿರುವ ಹಣದ ಕಂಟಿದೆ, ಅದನ್ನ ತೆಗೆದುಕೊಂಡು ಹೋಗು. ಅಂದಾಗೆ ಇದು ನಿಮ್ಮ ಊರಿನ ಗೌಡರದು. ಪಾಪ,